ಓಕೆ ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡೆವಲಪ್ಮೆಂಟ್ ಇದು ಹಾಗೆ ನೋಡಿದರೆ ಸಿ ಪಿ ಯೋಗೇಶ್ವರ್ ಅವರ ಆಲೋಚನೆ ಕಾಂಗ್ರೆಸ್ ಕಡೆಗೆ ಇತ್ತು ಅನ್ನುವಂಥದ್ದು ಒಂದೆರಡು ಮೂರು ದಿನಗಳಿಂದ ಕಂಡು ಬರ್ತಾ ಇದ್ದಂಥ ಸನ್ನಿವೇಶ ಅದೇ ರೀತಿಯಾಗಿ ಈಗ ಸಿ ಪಿ ಯೋಗೇಶ್ವರ್ ಅವರು ಶತ್ರುವಿನ ಶತ್ರು ಈಗ ಮಿತ್ರ ಅನ್ನುವ ಸಂದೇಶವನ್ನ ಸಾರ್ತಾ ಇದಾರೆ ಅದರ ಭಾಗವಾಗಿಯೇ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ಗೆ ಸೇರ್ಪಡೆಯಾಗುವಂತ ಕಾಲ ಸನ್ನಿಹಿತವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಯೋಗೇಶ್ವರ್ ಅವರು ಭೇಟಿಯಾಗಿದ್ದಾರೆ ಯಾರ ಜೊತೆಗೆ ಹೋಗಿ ಭೇಟಿಯಾಗಿದ್ದಾರೆ ಗೊತ್ತೇ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಒಂದೇ ಕಾರಲ್ಲಿ ಹೊರಟಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಒಂದೇ ಕಾರಲ್ಲಿ ಸಿಪಿ ಯೋಗೇಶ್ವರ್ ಅವರು ಹೊರಟಿದ್ದಾರೆ ಮತ್ತು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ ಅಲ್ಲಿಗೆ ಚನ್ನಪಟ್ಟಣದ ರಾಜ್ ಚನ್ನಪಟ್ಟಣದ ರಾಜಕೀಯ ರಂಗೇರ್ತಾ ಇದೆ ಬಿ ಜೆ ಪಿ ನಾಯಕರು ಅನ್ಕಂಡಿರ್ಲಿಲ್ಲ ಕುಮಾರಸ್ವಾಮಿ ಅವರು ಅನ್ಕೊಂಡಿರ್ಲಿಲ್ಲ ಇಷ್ಟು ಟಫ್ ಆಗುತ್ತೆ ಪರಿಸ್ಥಿತಿ ಅಂತ ಈ ರೀತಿಯಾಗಿ ತನ್ನ ವಿರುದ್ಧವೇ ಬೆಳವಣಿಗೆಗಳು ನಡೆಯುತ್ತೆ ಅಂತ ಮೈತ್ರಿ ನಾಯಕರು ಅಂದುಕೊಂಡಿರ್ಲಿಲ್ಲ ಎಸ್ ಅಫ್ಕೋರ್ಸ್ ನಿನ್ನೆ ಇಡೀ ದಿನ ನಾವು ಹೇಳ್ತಾ ಇದ್ವಿ ಸಿ ಪಿ ಯೋಗೇಶ್ವರ್ ಅವರಿಗೆ ಮಂಗಳವಾರದ ವರೆಗೂ ಸಹ ಗಡುವನ್ನು ನೀಡಲಾಗಿತ್ತು ಅಥವಾ ಸಿ ಪಿ ಯೋಗೇಶ್ವರ್ ಅವರೇ ಮಂಗಳವಾರ ಸಂಜೆವರೆಗೂ ಸಹ ಬಿಜೆಪಿ ಹೈಕಮಾಂಡ್ಗೆ ಗಡುವನ್ನ ಕೊಟ್ಟಿದ್ರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಹ ಅದೇ ಹೇಳಿದ್ರು ಮಂಗಳವಾರ ಸಂಜೆವರೆಗೂ ಸಹ ವೆಯ್ಟ್ ಮಾಡು ನಮ್ಮ ನಿರ್ಧಾರವನ್ನು ನಾವು ತಿಳಿಸ್ತೀವಿ ಅದಾದ್ಮೇಲೆ ನಿನ್ನ ನಿರ್ಧಾರ ನಿನ್ ತಗಳಪ್ಪ ಅಂತ ಹೇಳಿದ್ರು ಅದರಂತೆ ನಿನ್ನೆ ಸಂಜೆವರೆಗೂ ಸಹ ಬಹಳ ಪೇಷನ್ಸ್ ಆಗಿ ವೆಯ್ಟ್ ಮಾಡಿದಂಥ ಸಿ ಪಿ ಯೋಗೇಶ್ವರ್ ಅವರಿಗೆ ಬಿಜೆಪಿ ಹೈಕಮಾಂಡ್ ಕಡೆಯಿಂದ ಯಾವುದೇ ರೀತಿಯಾದಂಥ ಸ್ಪಷ್ಟ ಸಂದೇಶ ಬಾರದ ಹಿನ್ನೆಲೆಯಲ್ಲಿ ಈಗ ಬಿ ಜೆ ಪಿಗೆ ಗುಡ್ ಬೈ ಅನ್ನು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಗೆ ಜೈ ಜೈ ಅಂತ ಇದ್ದಾರೆ ಸಿ ಪಿ ಯೋಗೇಶ್ವರ್ ಅವರು ಹಾಗೆ ನೋಡಿದರೆ ಸಿ ಪಿ ಯೋಗೇಶ್ವರ್ ಅವರಿಗೆ ಕಾಂಗ್ರೆಸ್ ಮನೆ ಏನು ಹೊಸ ಮನೆಯಲ್ಲ ಕಾರಣಾಂತರಗಳಿಂದ ಬದಲಾದಂತಹ ರಾಜಕೀಯ ಸನ್ನಿವೇಶದಿಂದ ಅವರು ಕಾಂಗ್ರೆಸ್ ಮನೆಯನ್ನ ಬಿಟ್ಟು ಬೇರೆ ಬೇರೆ ಕಡೆಗೆ ಹೋಗಿ ಬಂದಿದ್ರು ಅಂತಿಮವಾಗಿ ಬಿ ಜೆ ಪಿ ಪಕ್ಷದಲ್ಲಿದ್ದರು ಈಗ ಅವರೇ ಹೇಳ್ಕೊಂಡ ಹಾಗೆ ಹದಿನೈದು ವರ್ಷಗಳಿಂದಲೂ ಸಹ ಬಿ ಜೆ ಪಿ ಪಕ್ಷಕ್ಕೋಸ್ಕರ ನಾನು ದುಡ್ದಿದ್ದೀನಿ ಆದರೆ ನನ್ನನ್ನು ಗುರುತಿಸುವ ಪ್ರಯತ್ನವನ್ನು ಬಿ ಜೆ ಪಿ ಪಕ್ಷ ಮಾಡಿಲ್ಲ ಅನ್ನೋದು ನನಗೆ ಬೇಸರ ಇದೆ ಅಂತ ಅವರೇ ಹೇಳ್ಕೊಂಡಿದ್ರು ಅದೇ ರೀತಿಯಾಗಿ ಸಿ ಪಿ ಯೋಗೇಶ್ವರ್ ಅವರು ಇದೀಗ ಕಾಂಗ್ರೆಸ್ ಮನೆಗೆ ಮತ್ತೆ ಆಗಿದ್ದಾರೆ ಸಿ ಪಿ ಯೋಗೇಶ್ವರ ಅವರು ಕೊಟ್ಟಿದ್ದಂಥ ಡೆಡ್ ಲೈನ್ ಈಗ ಮುಕ್ತಾಯವಾಗಿದೆ ನಿನ್ನೆ ಸಂಜೆವರೆಗೂ ಸಿ ಪಿ ಯೋಗೇಶ್ವರವರು ಗಡುವನ್ನು ಕೊಟ್ಟಿದ್ದರು ಮಂಗಳವಾರ ಸಂಜೆವರೆಗೂ ನಾನು ವೆಯ್ಟ್ ಮಾಡ್ತೀನಿ ಅದಕ್ಕಿಂತ ಹೆಚ್ಚಾಗಿ ವೆಯ್ಟ್ ಮಾಡೋಕ್ಕಾಗಲ್ಲ ಶುಕ್ರವಾರ ಗುರುವಾರ ಅಥವಾ ಶುಕ್ರವಾರದೊಳಗಡೆ ನಾನು ನಾಮಿನೇಷನನ್ನು ಫೈಲ್ ಮಾಡಬೇಕು ಹಾಗಾಗಿ ಮಂಗಳವಾರ ಈವ್ನಿಂಗ್ವರೆಗೂ ಟೈಮ್ ಕೊಡ್ತೀನಿ ಬಿ ಜೆ ಪಿ ಹೈಕಮಾಂಡ್ ನಾಯಕರು ಏನಾದರೂ ಒಂದು ಸ್ಪಷ್ಟ ಸಂದೇಶ ಕೊಟ್ಟರೆ ಇಲ್ಲೇ ಉಳ್ಕಾತೀನಿ ಇಲ್ಲಾಂದರೆ ಮುಂದಿನ ನಡೆ ನಂದು ನಾನಂತೂ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದೀನಿ ಈ ಬಾರಿಯ ಚನ್ನಪಟ್ಟಣ ಎಲೆಕ್ಷನ್ ಕಣದಿಂದ ಹಿಂದೆ ಸರಿಯುವಂಥ ಒಂದು ಪ್ರಶ್ನೆಯೇ ಇಲ್ಲ ಅಂತ ನಾನು ಚುನಾವಣಾ ಕಣದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿಬಿಟ್ಟಿದ್ದೀನಿ ಅಂಥದ್ರಲ್ಲಿ ನನ್ನನ್ನು ಇನ್ನೆನ್ನೆಷ್ಟು ಮನವೊಲಿಸುವ ಪ್ರಯತ್ನವನ್ನು ಮಾಡ್ತೀರಿ ಶತಾಯ ಗತಾಯ ನೀವೆಷ್ಟೇ ಪ್ರಯತ್ನ ಪಟ್ಟರು ನಾನು ಕಣದಿಂದ ಹಿಂದೆ ಸರಿಯೋದಿಲ್ಲ ಯಾವುದೇ ಪಕ್ಷವೂ ಸಹ ತನಗೆ ಟಿಕೆಟ್ ಕೊಟ್ಟಿಲ್ವಾ ಬೇಡ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡ್ತೀನಿ ಈ ಹಿಂದೆ ಇದೇ ರೀತಿಯಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿ ನನ್ಗೆದ್ದಿರ್ತಕ್ಕಂಥ ಉದಾಹರಣೆ ಇದೆ ಹಾಗಾಗಿ ನನಗೆ ನೀವು ನೋಡಿ ಟಿಕೆಟ್ ಕೊಡಿ ಅದು ಯಾವ ಪಕ್ಷದಿಂದ ಬಿಜೆಪಿ ಪಕ್ಷದಿಂದಲೇ ಟಿಕೆಟ್ ಬೇಕು ಅಂತ ಒಂದು ಕಂಡೀಷನ್ ಅನ್ನು ಇಟ್ಟಿದ್ರು ಸಿ ಪಿ ಯೋಗೇಶ್ವರ್ ಅವರು ಶತಾಯ ಗತಾಯ ಬಿಜೆಪಿ ಪಕ್ಷದಿಂದಲೇ ಟಿಕೆಟ್ ಬೇಕು ಬೇಡ ಬೇಡ ಜೆಡಿಎಸ್ ಪಕ್ಷದ ಟಿಕೆಟ್ ಅಂತ ಕುಮಾರಸ್ವಾಮಿ